Papa Pandu, Pandu Mangga Pandu, Papa Pandu, Gampar Gampar Pandu. ಚಲ್ಲೆ ಹಣ್ಣು ತಮಗೆ ಸಿಂಗಯ್ಯ ಸರ್ ಪಾಂಡುಗ್ರಿ ಸರ್ ನಿಮ್ ಮುಂದೆ ಬಂದು ಕುಂತವರಲ್ಲ ಸರ್ ಇಲ್ಲಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಅದು ಯಾವಾಗ ಬಂದು ಕೂತಿರಿ ಇಲ್ಲಿ ನೀವು ನಾಡಿದ್ದು ರಾಂಚಿಯಿಂದ ನಮ್ ಕ್ಲೈಂಟ್ ಬರ್ತಾ ಇದಾರೆ ಹೋಗಿ ಕರ್ಕೊಂಡ್ಬರ್ಬೇಕು ಕಂಚಿನ ಸಾ ಕಂಚಿ ಅಲ್ಲ ಕಣಯ್ಯ ರಾಂಚಿ ಅರೇ ಪಾಂಡು ಅವ್ರ ಕ್ಲೈಂಟು ಹೋಟ್ಲಲ್ಲಿ ಇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದರಿಂದ ಅವ್ರನ್ನ ನೇರವಾಗಿ ನಿಮ್ಮ ಮನೆಗೆ ಕರ್ಕೊಂಡೋಗಿ ಊಟೋಪಚಾರ ಮಾಡಿಸಿ ಸ್ವಲ್ಪ ನಿದ್ದೆ ಮಾಡಿಸಿ ಆಗಬಹುದು ಅವ್ರ ನಿದ್ದೆಯಿಂದ ಎದ್ದ ಮೇಲೆ ಅವ್ರ ನೇರವಾಗಿ ಆಫೀಸಿಗೆ ಕರ್ಕೊಂಡ್ಬನ್ನಿ ಸರ್ ನಿಮಗೆ ಒಳ್ಳೆ ಬಿಸ್ನೆಸ್ ತಾನೇ ಬೇಕು ಅವ್ರು ಇಲ್ಲಿ ಬರ್ತಾ ಇದ್ದ ಹಾಗೆ ಸಂತೋಷ ಪಟ್ಟು ನಿಮಗೆ ಒಳ್ಳೆ ಬಿಸ್ನೆಸ್ ಕೊಡಬೇಕು ಹಾಗೆ ಮಾಡ್ತೀನಿ ಸರ್ ಅವರು ನೇರವಾಗಿ ರೌಂಡ್ ಸರ್ಕಲ್ ಬಸ್ ಸ್ಟಾಪ್ ಹತ್ರ ಬರ್ತಾರೆ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲ ಅಂತಂದ್ರೆ ಕರ್ಕೊಂಡ್ಬನ್ರಿ ಅಂತ ಹೇಳ್ಬಿಟ್ರೆ ಬಸ್ ಸ್ಟಾಪ್ ಹತ್ರ ಹೋಗಿ ಇಡೀ ದಿನ ರಜೆ ಹಾಕಿ ಟೈಮ್ ವೇಸ್ಟ್ ಮಾಡ್ತೀರ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಹೇಳಿದ್ ನಾನು ಆಯ್ತು ಸರ್ ಹನುಮಗಿರಿ ಸರ್ಕಲ್ ಹತ್ರ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಮನೆ ಕರ್ಕೊಂಡೋಗಿ ಆಮೇಲೆ ಇಲ್ಲಿ ಕರ್ಕೊಂಡ್ಬರ್ತೀನಿ ಸರಿನಾ ಸರ್ ಬರ್ತೇನ್ರಿ ಇದೆ ಕೆಲಸ ಸರ್ ಆ ಗೆಸ್ಟ್ ಬರ್ತಾರಲ್ಲ ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಇಡೀ ದಿನ ಯೋಚನೆ ಮಾಡಬೇಕು ಗುಡ್ 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 ಇಡೀ ದಿನ ಯೋಚನೆ ಮಾಡ್ತಾ ಕೂತ್ಕೊಂಡಿರಿ ನಾಡಿದ್ದು ಅವ್ರ ಊರಿಗೆ ಬರ್ತಾರೆ ಹೋಗಿ ಕರ್ಕೊಂಡು ಬಂದ್ಬಿಡಿ ಆಯ್ತು ಸರ್ ಓಕೆ ಮಿಸ್ಟರ್ ಪಾಂಡು ಸರ್ ಅವಾಗ ಎದ್ದೋದ್ರಲ್ಲ ಸರ್ ಎದ್ದೋದ್ರಾ ಅದೇನ್ರಿ ಅದು ಯಾವಾಗ ಎದ್ದೋಗ್ತಾರೋ ಯಾವಾಗ ಬಂದು ಕೂತ್ಕೋತಾರೋ ಒಂದೂ ಗೊತ್ತಾಗೋದಿಲ್ಲ ಬನ್ನಿ ದೊಡ್ಡಪ್ಪ ಬನ್ನಿ ಬಾರಿ ಗುಮಾನಿ ಬಂದೆ ಕಡಮ್ಮ ಬಾ ಕೂತ್ಕೊಳ್ಳಿ ದೊಡ್ಡಪ್ಪ ಕೂತ್ಕೊಳ್ಳಿ ದೀರ್ಘ ಸುಮಂಗಲಿ ಭವ ಏನಮ್ಮ ಶ್ರೀಮತಿ ಚೆನ್ನಾಗಿದೆಯಾ ಅಯ್ಯೋ ನನ್ನ ಬುದ್ಧಿಗಷ್ಟು ನಿನ್ನ ಚೆನ್ನಾಗಿದೆಯಾ ಅಂತ ಕೇಳ್ತೀನಲ್ಲ ನೀನ್ ಈ ಮನೆಗೆ ಎವರ್ ಗ್ರೀನ್ ಹೀರೋಯಿನ್ ಕಡಮ್ಮ ಅನುಮಾನನೇ ಇಲ್ಲ ಓ ದೊಡ್ಡಪ್ಪ ಸುಮ್ಮನೆ ರೀ ನೀವು ಸುಮ್ಮನೆ ತಮಾಷೆ ಮಾಡಬೇಡಿ ಗುಮಾನಿಗೆ ಒಂದು ಒಳ್ಳೆ ಗಂಡು ಬರ್ತಾ ಇದೆ ಕಣಮ್ಮ ಅವರು ಹಳ್ಳಿಗೆ ಬರೋಕ್ಕಾಗೋಲ್ಲ ಅಂದರು ಇಲ್ಲೇ ಬಂದ್ಬಿಡಿ ಎಂದೆ ಹಳ್ಳಿನಲ್ಲಿ ಗದ್ದೆ ಕುಯಿಲು ಬೇರೆ ಮಗ ಸೊಸೆ ಬರೋಕ್ಕಾಗೋಲ್ಲ ಅಂದರು ಅದಕ್ಕೆ ನಾನು ಇವಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಎಲ್ಲ ನೋಡ್ಕೊಳಕ್ ನೀನಿದೆಯಲ್ಲ ನನಗೆ ಇನ್ನೇನು ಅನುಮಾನ ಅಯ್ಯೋ ದೊಡ್ಡಪ್ಪ ಗುಮಾನಿನ ನಾವು ಎತ್ತ ಆಡಿಸಿದಂತ ಕೂಸು ಅವಳಗ್ ಗಂಡು ಬರುತ್ತೆ ಅಂದ್ರೆ ನಾವು ಖುಷಿ ಪಡಲ್ವಾ ಏನೇ ಗುಮಾನಿ ಅಂತೂ ಈ ಸಲನಾದ್ರೂ ಮದ್ವೆ ಮಾಡ್ಕೊಂಡು ಹೋಗ್ತೀಯ ಅಂತ ಆಯ್ತು ಅಯ್ಯೋ ಎಲ್ಲಿ ಮದ್ವೆ ಇನ್ನ ಹುಡುಗ ಬರ್ಬೇಕು ಅವ್ರನ್ನ ಒಪ್ಕೋಬೇಕು ಆಮೇಲೆ ಮದ್ವೆ ಅವ್ರನ್ನ ಒಪ್ಕೋತಾರೋ ಇಲ್ವೋ ಯಾರಿಗ್ ಗೊತ್ತು ಅವನೊಪ್ಪಿದ್ರು ಇವಳು ಒಪ್ಬೇಕಲ್ಲ ಈಗಿನ ಕಾಲದಲ್ಲಿ ಹುಡುಗಿರು ಬಹಳ ಕಷ್ಟ ಏನೇನೋ ಗುಮಾನಿಗಳಿರ್ತವೆ ನಮ್ ಕಾಲದಲ್ಲಿ ಹಾಗೆಲ್ಲ ಇರ್ಲಿಲ್ಲಪ್ಪ ಅನುಮಾನವೇ ಇರ್ಲಿಲ್ಲ ಹೌದು ದೊಡ್ಡಪ್ಪ ಅವಾಗ ನಾವು ದೊಡ್ಡೋರ್ ಮಾತ್ನ ಎಲ್ ವಿರೋಧಿಸ್ತಾ ಇದ್ವಿ ಯಾರೋ ನಿಮ್ ದೊಡ್ಡಮ್ಮನ್ ತೋರ್ಸಿದ್ರು ಇವಳಿಗೆ ತಾಳಿ ಕಟ್ಟು ಅಂದ್ರು ನನಗೆ ಇಷ್ಟ ಇದೆಯಾ ಇಲ್ವೋ ಅಂತ ಕೇಳಲೇ ಇಲ್ಲ ತಾಳಿ ನಾನು ಕಟ್ಬಿಟ್ಟೆ ಮನಸ್ಸೆಲ್ಲೋ ಮದುವೆ ಎಲ್ಲೋ ಬರೀ ಅನುಮಾನದಲ್ಲೇ ಮದುವೆ ಮುಗಿದೋಯ್ತು ಏನ್ ದೊಡ್ಡಪ್ಪ ನೀವು ಯಾವಾಗ್ಲೂ ತಮಾಷೆ ಮಾಡ್ತೀರಾ ನೀನ್ ಏನೇ ಹೇಳು ಶ್ರೀಮತಿ ನಿಂತರ ಮನೇನ ತೂಗಿಸ್ಕೊಂಡು ಹೋಗುವಂತ ಹೆಣ್ಣು ಈ ಕಾಲದಲ್ಲಿ ಸಿಗೋದಿಲ್ಲ ಬರೀ ಅನುಮಾನದಲ್ಲೇ ನಡೆದೋಗುತ್ತೆ ಸಂಸಾರಗಳು ಅಯ್ಯೋ ತಾತ ಹಳೆ ಕಥೆನೆಲ್ಲ ಯಾಕೆ ಒಳ್ಳೆ ಪಿಟೀಲ್ ತರ ಕುಯ್ತಿದ್ದೀರಾ ನಿಮ್ದು ಹಳೆ ಕತೆ ಆಯ್ತಲ್ಲ ಈ ಗುಮಾನಿ ವಿಷಯ ಮಾತಾಡಿ ಶ್ರೀಮತಿ ಹುಡುಗ ನಾಳಿದ್ ಬರ್ತಾ ಇದ್ದಾನೆ ಅವನ್ನ ಇಂಟರ್ವ್ಯೂ ಮಾಡಿಬಿಟ್ಟು ಪರಸ್ಪರ ಒಪ್ಪಿಸ್ಬಿಟ್ಟು ಅರ್ಜೆಂಟ್ ಆಗಿ ನಿಶ್ಚಿತಾರ್ಥಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿಸ್ಬಿಟ್ರೆ ಅಲ್ಲಿಗೆ ನನ್ನ ಅರ್ಧ ಕೆಲಸ ಮುಗ್ದ ಹಾಗೆ ಇದರಲ್ಲಿ ನಿನಗೇನಾದ್ರು ಅನುಮಾನ ಇದೆಯಾ ಅತ್ತೆ ಶ್ರೀಹರಿ ಅಲ್ಲಿ ಶ್ರೀಹರಿ ಶ್ರೀಹರಿ ನಿಮ್ಮೆ ಬಂಡ್ರ ಇಲ್ಲಿ ನೆಂಟ್ರೆ ಬಂದಿದ್ದ ರೂಮಲ್ಲಿ ಏನ್ ಮಾಡ್ತಿದ್ದೀರಾ ಗೆಡಿಸ್ತಿರ್ತಿದ್ದೀರಾ ಓ ತಾತ ಏ ಗುಮ್ಮ ಗುಮಾನಿ ಹೇಗಿದ್ಯಾ ಏನಮ್ಮ ಕಂಕಣ ಬಲ ಕೂಡ ಬಂದ್ಬಿಡ್ತಾ ಹೇ ಶ್ರೀಹರಿ ಬಾರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಹೋಗ ನೀನು ಮದ್ವೆಗೆ ಅಂತ ಬಂದಿರೋದು ಮದ್ವೆ ಆಗೋವರೆಗೂ ಎಲ್ಲೂ ಹೋಗೋ ಆಗಿಲ್ಲಮ್ಮ ಮನೇಲೆ ಇರ್ಬೇಕು
ಪಾನಿಪುರಿ ಹಿಟ್ ಮಾಡಕ್ ಗೋ ಮಾಡಬಹುದು. ದಟ್ ಇಸ್ ದೇರ್. ಒಂದಿನ ರೆಸ್ಟ್ ತಗೊಳಮ್ಮ, ಸುಧಾರಿಸ್ಕೋ. ಹೇಗಿದ್ರು ನಾಡಿದ್ದ ಹುಡುಗ ಬರ್ತಾ ಇದ್ದಾನೆ, ಅವನ ಜೊತೆ ಮಾತಾಡು. ಮದುವೆ ಫಿಕ್ಸ್ ಆದ್ಮೇಲೆ ಅವನ ಜೊತೆಲಿ ಬೇಕಿದ್ರೆ ಹೋಗೋ, ನಾನೇನು ಅನುಮಾನ ಪಡೋದಿಲ್ಲ. ಕರೆಕ್ಟ್ ಹೇಳಿದ್ರಿ ತಾತ. ದೊಡ್ಡಪ್ಪ, ಹುಡುಗ ಎಷ್ಟೊತ್ತಿಗೆ ಬರ್ತಾನೆ? ನಾಡಿದ್ದು ಹನುಮಗಿರಿ ಬಸ್ ಸ್ಟಾಪ್ಗೆ ಬರ್ತಾ ಇದ್ದಾನೆ. ಅವನನ್ನ ಶ್ರೀಹರಿನೋ ಪುಂಡನ ಹೋಗಿ ಕರ್ಕೊಂಬಂದ್ರಾಯ್ತು. ಏ, ಅವರಿಬ್ರು ಯಾಕೆ ಹುಡುಗಾಟ? ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಅವರೇ ಕರ್ಕೊಂಬರ್ತಾರೆ. ಬೇಡಮ್ಮ, ಬೇಡವೇ ಬೇಡ. ಪಾಂಡು ಸಹವಾಸ ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನನ್ನ ವಿಷಯ ಅಂದ್ರೆ ತರಲೆ ಮಾಡೇ ಮಾಡ್ತಾನೆ. ಅವನು ಪಾಪ ಪಾಂಡು ಅಲ್ಲ ಕಣಮ್ಮ, ಪಾಪಿ ಪಾಂಡು. ಅವನ್ ತರಲೆ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಓಹೋ, ಏನ್ ಹನುಮಾನ್ ಸಿಂಗ್, ಯಾವ ಬಂದ್ರಿ? ಏ ಪಾಪಿ ಪಾಂಡು. ಓಹೋ, ಹನುಮಾನ್ ಸಿಂಗ್ ಯಾಕೆ ಅನ್ಕಂಡ್ರೆ ಸಿಟ್ಟ ನಿಮ್ಗೆ? ಪಾಕಿಸ್ತಾನ ಇರೋದು ಭಾರತದ ಪಕ್ಕನೆ, ಮಾರಮ್ನಳ್ಳಿ ಇರೋದು ಬೆಂಗಳೂರು ಪಕ್ಕ, ಅದಕ್ಕೆ ಆಗಲ್ಲಪ್ಪ. ನೋಡಮ್ಮ ಶ್ರೀಮತಿ, ನಿನ್ನ ಗಂಡ ಸುಮ್ ಸುಮ್ನೆ ಹೀಗೆ ಕಾಲ್ ಕೆರ್ಕೊಂಡು ನನ್ನ ಮೇಲೆ ಗೂಳಿ ತರ ಜಗಳಕ್ಕೆ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನನ್ನ ಕೋಪ ಬಂದು ನಾಲ್ಕು ತಟ್ಟಿದ್ರೆ ಚಪಾತಿ ಹಿಟ್ ತರ ಬಾಗಿಲ್ಗೆ ಹೋಗಿ ಕಚ್ಕೊಂಡ್ಬಿಡ್ಬೇಕು. ಓಹೋ, ಅಡಿಗೆ ಕೆಲಸ ಬೇರೆ ಶುರು ಮಾಡ್ಕೊಂಡ್ಬಿಟ್ಟಿದ್ರಾ? ತಟ್ಟೋ ಕೆಲಸ ಸುಮ್ಮನಿರ್ರಿ. ದೊಡ್ಡ ಯಾವುದೋ ಒಳ್ಳೆ ಕೆಲ್ಸಕ್ ಬಂದಿದ್ರೆ ನೀವ್ ಏನ್ ಈ ತರ ಮಾಡ್ತೀರಾ? ದೊಡ್ಡಪ್ಪ, ಗುಮಾನಿ ಮದುವೆನಾ? ಆಗತ್ತೆ ಈ ಸಲ, ಡೆಫಿನೆಟ್ ಆಗಿ ಹಾಗೆ ಆಗತ್ತೆ. ಪಾಪ ಗಂಡನ್ನ ಎಷ್ಟು ಸಲ ಅಂತ ಹುಡ್ಕೋದಿಕ್ಕಾಗತ್ತೆ? ಅದಕ್ಕೋಸ್ಕರನಾದ್ರೂ ಈ ಸಲ ಆಗ್ಲೇಬೇಕು ಅಂತ ನಾನು ಆಶಿಸ್ತೀನಿ. ನೋಡಮ್ಮ ಶ್ರೀಮತಿ, ನಾವುಗಳು ಇಲ್ಲಿಗೆ ಬರೋದ್ರಿಂದ ನಿಮಗೆ ತೊಂದರೆ ಆಗೋದಿದ್ರೆ ಬರೋದೇ ಇಲ್ಲ. ಇಲ್ಲೇ ಯಾವ್ದಾದ್ರೂ ಹತ್ತಿರದ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ, ಆದ್ರೆ ಅದ್ರ ಬಿಲ್ ಮಾತ್ರ ನೀನೇ ಕೊಡ್ಬೇಕಷ್ಟೆ. ಬಾಗ್ಲು ಆ ಕಡೆಗಿದೆ. ಏನ್ರಿ ನೀವು ಹುಡುಗಾಟ ಆಡ್ತೀರಾ ದೊಡ್ಡವ್ರ ಜೊತೆ? ಸುಮ್ನಿರಿಪ್ಪ. ದೊಡ್ಡಪ್ಪ ಹಾಗೆಲ್ಲ ನೀವ್ ಅನ್ಕೋಬಿಡಿ, ನಮ್ಮೆಲ್ಲಾರ್ಗುನು ನೀವ್ ಇಲ್ಲಿಗೆ ಬರೋಕ್ ತುಂಬಾನೇ ಖುಷಿ ಇದೆ. ನಾವ್ ನಿಮ್ ಸಂಬಂಧಿಕರಲ್ವಾ, ಇವ್ರ ಹೇಗಿದ್ರು ಮನೆ ಅಳಿಯ ಹೊರಗ್ನೋರು, ಇವ್ರನ್ನ ಬಿಟ್ಬಿಡಿ. ಹೌದು ಕಣಮ್ಮ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇವನು ವಾಚ್ಮ್ಯಾನ್ ತರ ಆಚೆ ಇರೋದೇ ಒಳ್ಳೇದು. ಅನುಮಾನದ ಪಿಶಾಚಿ. ನಾನು ವಾಚ್ಮ್ಯಾನ್ ಇರ್ಲಿ ಕಡೆ ಇರ್ಲಿ, ಏನೋ ಮ್ಯಾನೇಜ್ ಮಾಡ್ತಿಲ್ವಾ? ಸುಮ್ಮನೆ ಕಾಲಲ್ಲ ನಿಮ್ಗೆ. ನೋಡಿ, ನಾಳಿದ್ದು ಗುಮಾನಿ ನೋಡಕ್ ಬರ್ತಿರೋ ಹುಡುಗ ಬರ್ತಿದ್ದಾನೆ ಹನುಮಗಿರಿ ಬಸ್ ಸ್ಟಾಪ್ಗೆ, ದಯವಿಟ್ಟು ಹೋಗೋ ನನ್ ಕರ್ಕೊಂಬನ್ನಿಪ್ಪ. ನಾಡಿದ್ದು ಬರ್ತಾ ಇದ್ದಾರ? ನಾಡಿದ್ದು ನಾನು ಇರೋದೇ ಇಲ್ಲ ಹನುಮಾನ್ ಸಿಂಗ್, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಯಾರೋ ಒಬ್ರು ಕರ್ಕೊಂಬರ್ತೀವಿ ಬಿಡಿ ದೊಡ್ಡಪ್ಪ. ಅದಪ್ಪ ನನ್ ಕಿರಿ ಸಂಸಾರ. ಶ್ರೀಹರಿ. ಪಾಪ, ಯಾಕೆ ಹೋಗಿ ತಿಂಡಿದ್ದೀರಲ್ವಾ ಹಾಗೆ ಹೊರಟೆ? ಏ ಇಲ್ಲಪ್ಪ, ಅದೇ ಇವತ್ತು ನಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಿದ್ದಾರಲ್ಲ, ಅವ್ರು ನಾನೇ ಪಿಕಪ್ ಮಾಡ್ಬೇಕಂತೆ, ಅದಕ್ಕೆ ಹೋಗ್ತಾ ಇನ್ ಆಯ್ತಾ? ಬರ್ತೀನಿ ಬರ್ತೀನಿ, ಬೈ. ಓ, ನಾನು ಒಬ್ಬ ಕ್ಲೈಂಟ ಕರ್ಕೊಂಡು ಆಫೀಸಿಗೆ ಹೋಗ್ಬೇಕಪ್ಪ. ಚಾರು, ತಿಂಡಿ ರೆಡಿ ಆಯ್ತಾ? ಅವ್ರು ನನಗೋಸ್ಕರ ಕಾಯ್ತಾ ಇರ್ತಾರಮ್ಮ, ನಾನು ಅವ್ರನ್ನ ಕರ್ಕೊಂಡು ಆಫೀಸಿಗೆ ಹೋಗ್ಬೇಕು. ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಕೆಲಸನಪ್ಪ. ನನಗೂ ಲೇಟ್ ಆಯ್ತು, ಸ್ವಲ್ಪ ಬೇಗ ಕೊಡಿಸ್ಬಿಟ್ಟು ಬೇಗ. ತಿಂಡಿ ರೆಡಿ. ಪಾಪು, ಶ್ರೀಹರಿ ಹೋದ್ನ ಹುಡುಗನ್ ಕರ್ಕೊಂಬರಕ್ಕೆ? ಜಸ್ಟ್ ಈಗ ಹೋದ. ಶ್ರೀಮತಿ, ಇಂಪಾರ್ಟೆಂಟ್ ಕ್ಲೈಂಟ್ ಒಬ್ರು ಆಫೀಸ್ ಬರ್ತದ್ರೆ ನಾ ಸಾಯಂಕಾಲ ಬರೋದು ಲೇಟ್ ಆಗದಮ್ಮ. ರೀ ಗುಮಾನಿ ನೋಡಕ್ ಇವತ್ತು ಹುಡುಗ ಬರ್ತಾ ಇದ್ದಾನೆ, ನೀವು ಆಫೀಸಿಗೆ ರಜಾ ಹಾಕ್ಬಿಟ್ಟು ಮನೇಲಿ ಇರ್ಬೇಕು ತಾನೆ? ಹಾಗಂತ ಎಲ್ಲಾ ಟೈಮಲ್ಲೂ ನಾನೇ ಇರೋದಕ್ಕಾಗತ್ತೇನಮ್ಮ? ಹತ್ರ ಕೆಟ್ಟದ ಮಾತಾಡ್ತೀರಾ ನೀವು? ಬನ್ನಿ ಬನ್ನಿ ದೊಡ್ಡಪ್ಪ, ಕುತ್ಕೊಳ್ಳಿ. ಶ್ರೀಮತಿ ಬೇಡಮ್ಮ, ಆ ಟೈಮ್ನಲ್ಲಿ ಪಾಂಡು ಇಲ್ಲಿ ಇರೋದ್ ಬೇಡ, ಇದ್ರೆ ಏನಾದ್ರೂ ತರಲೆ ಮಾಡ್ತಾನೆ. ಅಕಸ್ಮಾತ್ ಆ ಹುಡುಗ ಗುಮಾನಿನ ಒಪ್ಪದೆ ಹೋದ್ರೆ ಕಷ್ಟ. ಹೌದೌದು, ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚು ಒಂಥರ ಯುದ್ಧನೆ ನೋಡಿದ್ಯಾ ಶ್ರೀಮತಿ? ಮತ್ತೆ ಪಾಕಿಸ್ತಾನ ಅಂತ ಶುರು ಮಾಡ್ದ ಈ ಪಾಂಡು. ಲೈ ಪಾಂಡು, ನೀನು ಹುಟ್ಟೋಕ್ ಮುಂಚೆಯಿಂದ ಈ ಮನೆ ಪರಿಚಯ ನನಗೆ ಚೆನ್ನಾಗಿದೆ ಗೊತ್ತಾ? ಈ ಮನೆಗೆ ನಾನು ದೊಡ್ಡ ಅಪ್ಪ, ದೊಡ್ಡಪ್ಪ ತಿಳ್ಕೋ. ಏನ್ ಮಾಡೋದು, ಈ ಮನೆ ಗ್ರಹಚಾರ ಒಪ್ಕೊಳ್ಳೇಬೇಕಲ್ಲ. ಅಂಕಲ್ ಸಂಜೆ ಬೇಗ ಬನ್ನಿ, ಹುಡುಗ ಬಂದಿರ್ತಾನೆ, ನೀವು ಕೂಡ ನೋಡ್ದಂಗ ಆಗತ್ತೆ. ನಾನ್ ಯಾಕಮ್ಮ ಒಪ್ಕೋಬೇಕು? ನೀನ್ ಒಪ್ಪು, ಇಲ್ಲ ನಿಮ್ ಆಂಟಿ ನೋಡು ಒಪ್ಕೊಡ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅನುಮಾನ ಒಪ್ಕೋಬೇಕಲ್ಲ.
ಹನುಮಾನ್ ಸಿಂಗ್ ಒಪ್ಕೋಬೇಕಲ್ಲ. ನಿಮ್ ತಿಂಡಿ ಆಯ್ತಾ? ಏನು ತುರ್ಕೊಂಡ್ ಹೊರಡಿ. ಅಯ್ಯೋ ಹೊರಡಿ, ಕೈ ತಲ್ಕೊಂಡು ಹೋಗಿ ಮಾವ. ಬೆರಳು ನೆಕ್ಕೊಂಡು ಹೋಗ್ತಾರೆ. ಏನ್ ಮಾಡ್ತಾರೆ ಅಂತ ಚೌಕಾಸಿ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಕುಮಾರ್ ಅಂದ್ರೆ ನೀವೇನಾ? ಹೌದು, ನಾನೇ ಕುಮಾರ್. ವೈ ವೈ ಅಂದ್ರೆ ನಾನು ಕುಮಾರ್ ಅನ್ನೋ ಒಬ್ಬರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ ಕೇಳಿದೆ. ವೈ ಅನ್ನೋದು ನನ್ನ ನೆನ್ಶಿಲು, ನಾನು ಕುಮಾರ್ ವೈ. ನನ್ನನ್ನು ಪಿಕ್ ಮಾಡೋಕೆ ಯಾರೋ ಬರ್ಬೇಕಿತ್ತು. ಓಕೆ ವೈ ಕುಮಾರ್ ಅವರೇ, ಕರೆಕ್ಟ್ ಕರೆಕ್ಟ್, ನಾನು ನಿಮ್ಮನ್ನೇ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಹೋಗೋಣ? ಓ ಹೌದಾ, ನನ್ನನ್ನು ಪಿಕ್ ಮಾಡೋಕ್ಕೆ ಪಾಂಡೋನವ್ರು ಬರಬೇಕಿತ್ತು. ನೀವು ಪಾಂಡೋನಾ? ಓ ಅದ ಸ್ವಲ್ಪ ವ್ಯತ್ಯಾಸ ಆಯ್ತು. ಪಾಂಡು ಅವರು ನಮ್ಮ ತಂದೆ. ತಂದೆನಾ? ಅಂದ್ರೆ 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 ಎಲ್ಲರ ತರ ತಂದೆನೆ. ನನ್ನ ಸ್ವಂತ ತಾಯಿನ ಮದುವೆ ಆಗಿ ನನಗೆ ಜನ್ಮ ಕೊಟ್ಟವರು. ಅವ್ರು ಬರಕ್ಕಾಗಿಲ್ಲ, ಅದಕ್ಕೆ ನನ್ನನ್ನು ಕಳ್ಸಿದ್ರು. ಓ ಹಾಗೇಳಿ, ಹಂಗಾದ್ರೆ ಬರ್ಬೋದಾ? ಓ ಖಂಡಿತ ಬನ್ನಿ, ಕೊಡಿ ಕೊಡಿ, ಬ್ಯಾಗ್ ಕೊಡಿ, ನಾನು ತಗೋತೀನಿ. ಇರ್ಲಿ ಇರ್ಲಿ, ಪರವಾಗಿಲ್ಲ. ಹೊಸ ಜಾಗದಲ್ಲಿ ನಮ್ಮ ಬ್ಯಾಗ್ನ ಬಿಸ್ನೆಸ್ನ ಗೊತ್ತಿಲ್ಲದವ್ರ ಕೈಗೆ ಕೊಡಬಾರ್ದು. ಇರ್ಲಿ, ನನ್ನ ಹತ್ರನೇ ಇರ್ಲಿ, ನಾನು ಬರ್ತೀನಿ. ಸರಿ ಸರಿ ಬನ್ನಿ. ಸ್ವಲ್ಪ ನೋಡಿ, ಅಲ್ಲೋ ಆ ಕಡೆ ಈ ಕಡೆ ಎಲ್ಲೋ ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ನೀವು ಲೇಟ್ ಆಗಿ ಹೋಗಿದ್ದೀರಾ, ಹೋಗಿ ನೋಡಿ, ಅಲ್ಲೇ ಇರ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಬಿಟ್ಟು ಆಮೇಲೆ ನೀವು ಮನೆಗೆ ಹೋಗಿ. ಓಕೆ ಸರ್, ಸ್ಟ್ರೈಟ್ ಆಫೀಸ್ಗೆ ಬರ್ತೀವಿ. ಪಾಂಡು ಅವ್ರು ಕಾದು ಕಾದು ಸಿಟ್ಟಿಗೆದ್ರೆ ಕಷ್ಟ. ಅವರಿಂದ ನಮ್ಮ ಬಿಸ್ನೆಸ್ ಕೆಟ್ಟೋಯ್ತು ಅಂತಂದ್ರೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಹೇಳ್ಬಿಟ್ಟಿದ್ದೀನಿ. ಸರ್ ಇಲ್ಲ ಸರ್, ನಾನು ಡೀಲ್ನ ಕುದುರ್ತೀನಿ ಸರ್, ನೀವೇನು ಯೋಚನೆ ಮಾಡ್ಬಿಡಿ ಸರ್. ಓಕೆ ಸರ್, ಬಾಯ್ ಸರ್. ಹಾಂ, ದಟ್ಸ್ ಗುಡ್, ವೆರಿ ಗುಡ್. ಅಯ್ಯೋ ಏನ್ ಮಾಡ್ಲಪ್ಪ, ಯಾರು ಗೊತ್ತಾಗ್ತಾ ಇಲ್ವೇ. ಏನ್ ಅಂಗುರಿಸ್ತಾ ಇದೀಯಾ? ನೀವು ಮಿಸ್ಟರ್ ಕುಮಾರ್ ಅಲ್ವಾ? ನಮ್ಮ ಆಫೀಸ್ ಬಾಸ್ ಹೇಳಿದ್ದಾರೆ, ಬನ್ನಿ ಹೋಗೋಣ. ಏ ನಾನು ಕುಮಾರ್ ಅಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ, ನಾನು ಕುಮಾರು, ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ ನಿಮ್ಗೆ. ನೀವು ಕುಮಾರ? ಕುಮಾರ್? ಹೌದು. ಅಯ್ಯೋ ಸರ್, ನಿಮ್ಮನ್ನು ಹುಡ್ಕೊಂಡು ನಾನು 13ನೇ ಕ್ಲಾಸ್ ಆ ಕಡೆ ಎಲ್ಲ ಸುತ್ತಾಡ್ಕೊಂಡ್ಬಿಡಿ ಸರ್. ಸಾರಿ ಸರ್, ತಪ್ಪಾಯ್ತು ಸರ್. ಇಲ್ಲ ಇಲ್ಲ ಸರ್, ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಸರ್. ಬನ್ನಿ ಸರ್. ಸರಿ ಬನ್ನಿ ಸರ್, ಬನ್ನಿ 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 ಬನ್ನಿ. ಪರವಾಗಿಲ್ಲ, ಹುಡುಗ ಚೆನ್ನಾಗಿದ್ದಾನಮ್ಮ. ಜೋಡಿ ಚೆನ್ನಾಗಿದೆ ದೊಡ್ಡಪ್ಪ. ಏ ಸ್ವಲ್ಪ ಇದಮ್ಮ, ಅವ್ರ ಮೇಲ್ಗಡೆ ಅದು ಬರ್ಲಿ. ಜೋ ಇಲ್ಲಿ ನಿಂತ್ಕೊಂಡು ಒಳ್ಳೆ ಝೂ ತರ ನೋಡೋದ್ ಬೇಡ, ಒಳಗೋಣ. ನಡಿ ನಡಿ ನಡಿ, ಜಬರ್ಜಮೆ ನಡಿ. ಬಲಗಾಲ್ನ ಒಳಗಿಟ್ಬಿಟ್ಟು ಬನ್ನಿ. ಬಲಗಾಲ? ಹೋ ಈ ಕಡೆ ಕಾಲು, ರೈಟ್ ರೈಟ್ ಲೆಗ್. ಯಾಕೆ ಬಲಗಾಲ ಯಾಕೆ ಇಡಬೇಕು? ಅಯ್ಯೋ ರಾಮ ನೋಡಯ್ಯ, ಕಾಲು ಇರದೆ ಓಡಾಡೋದಕ್ಕೆ, ಆದ್ರೆ ಬಲಗಾಲ ಇಟ್ಟು ಬರೋದು ನಿನಗೂ ಒಳ್ಳೇದು ನಮಗೂ ಒಳ್ಳೇದು, ಅದು ನಮ್ಮ ಸಂಪ್ರದಾಯ ಕಣಯ್ಯ. ನಾನು ಆಫೀಸ್ಗೆ ಹೋಗ್ಬೇಕಾಗಿತ್ತು. ಆಫೀಸ್ಗೆ ಹೋಗೋದು ಇದ್ದೇ ಇರುತ್ತೆ, ಒಳಗ್ ಬನ್ನಿ, ಸುಧಾರಿಸ್ಕೊಳ್ಳಿ, ಎಲ್ಲರನ್ನು ಭೇಟಿ ಮಾಡಿ, ತಿಂಡಿ ತಿನ್ನಿ, ಕಾಫಿ ಕುಡೀರಿ, ಆಮೇಲೆ ಹೊರಟ್ಬಿಡಿ. ಹಾ ಬನ್ನಿ, ನಡೀದು ಸೀಮಾಡಿ. ಗುಮಾನಿ ಬಾಯ್ ಹೇಗಿದ್ದಾನೆ ಅಂತ? ಹುಡುಗ ಎಲ್ಲ ಚೆನ್ನಾಗೇ ಇದ್ದಾನೆ, ಆದ್ರೆ ಅವನನ್ನ ಒಪ್ಕೋತಾನ ಅಂತ
ಏನ್ ಹೀಗ್ ಟೈಲ್ ಮಾಡ್ತಿದ್ಯಾ? ನೀನ್ ಅವನ್ಕಿಂತ 100 times ಫೈನ್ ಆಗಿದ್ಯಾ. ನಿನ್ನ ಅಕ್ಸೆಪ್ಟ್ ಮಾಡಿದ್ರೆ ಇನ್ ಯಾರನ್ನ ಅಕ್ಸೆಪ್ಟ್ ಮಾಡ್ತಾನೆ? ಕೂತ್ಕೊಳ್ಳಿ. ನಮಸ್ತೆ. ನಮಸ್ತೆ. ನನ್ನ ಮೊಮ್ಮಗಳು ಡಿಗ್ರಿ ಆಗಿದೆ. ತುಂಬಾ ಒಳ್ಳೆ ಹುಡುಗಿ. ಹೌದಾ? ವಂಡರ್ಫುಲ್. ಇಲ್ಲಿ ಬಾಲರಾಜ್ ಅವ್ರು ಯಾವಾಗ ಸಿಗ್ತಾರೆ? ಇವ್ರು ಯಾಕಮ್ಮ ಅವ್ರನ್ನ ಭೇಟಿ ಆಗ್ಬೇಕು? ಆ ಪಾಲ್ಡಿಗೆ ಎಲ್ಲೆಲ್ಲಿ ಕನೆಕ್ಷನ್ ಇದೆಯೋ ಯಾರಿಗ್ ಗೊತ್ತು. ಮೋಸ್ಟ್ಲಿ ನಮ್ಮ ಮನೆತನದ ಬಗ್ಗೆ ವಿಚಾರಿಸಕ್ಕ. ಪಾಂಡು ಕರ್ಕೊಂಬಂದ್ರೇನ್ರಿ? ಕರ್ಕೊಂಬಂದಿದ್ದೀನಿ ಸರ್. ಇಲ್ಲ ಸರ್, ನಾನ್ ಮನೆಗೆ ಹೋಗ್ಬೇಕು ಅಂದ್ರೆ ಇವ್ರು ಇಲ್ಲಿ ಕರ್ಕೊಂಬಂದ್ರು. ಏನ್ರಿ ಇದು ಸರ್? ನೀವೇ ಹೇಳಿದ್ರ ಸರ್, ಆಫೀಸಿಗೆ ಅವ್ರನ್ನ ಕರ್ಕೊಂಬಂದ್ ಬಿಟ್ಟು ಆಮೇಲೆ ನಿನ್ ಮನೆಗೆ ಹೋಗುವಂತ ಕರ್ಕೊಂಬಂದಿದ್ದೀನಿ ಸರ್ ಇವ್ರನ್ನ. ಪಾಂಡು, ನಾನು ಹೇಳಿದ್ ಈ ಕುಮಾರ್ ಅಲ್ರಿ ಸರ್. ಹಾಗಾದ್ರೆ ಬೇರೆ ಕುಮಾರ್ ಯಾರು ಸರ್? ಸರ್, ನಾನು ಈ ಮನೆಗೆ ಹುಡುಗಿನ ನೋಡಕ್ ಬಂದಿರೋ ಗಂಡು ಸರ್. ಹನುಮಾನ್ ರಾವ್ ಅವ್ರು ಕರ್ಸಿರೋದು. ನೋಡಿ ಮಿಸ್ಟರ್ ಕುಮಾರ್, ಬಾಲರಾಜ್ ಕಂಪನಿಗೆ ನಾವು ದೊಡ್ಡ ಕ್ಲೈಂಟ್ ಗೊತ್ತಾ. ಪ್ರತಿ ವರ್ಷ 2 ಕೋಟಿ ಬಿಸ್ನೆಸ್ ಕೊಡ್ತೀವಿ ಅವ್ರಿಗೆ. 2 ಕೋಟಿ ನಿಮ್ಮೊಬ್ರದೇನಾ? ವಂಡರ್ಫುಲ್, ಸೂಪರ್ ಸರ್. ಹಾಗಾದ್ರೆ ನೀವ್ ಹೇಳದ್ ನೋಡಿ, ನಾನು ಕೂಡ ಅವ್ರಿಗೆ ಬಿಸ್ನೆಸ್ ನ ಧೈರ್ಯ ಕೊಡ್ಬೋದು ಅನ್ಸುತ್ತೆ. ಕೊಡಬಹುದಾ? ಕೊಡಬೇಕು ರೀ, ದೊಡ್ಡ ರೆಪ್ಯೂಟೆಡ್ ಕಂಪನಿ ಅವ್ರದ್ದು. ನೋಡಕ್ಕೆ ಬಾಲರಾಜು ಸ್ವಲ್ಪ ಪ್ಯಾದ ಪ್ಯಾದ ತರ ಕಾಣಿಸ್ತಾರೆ ಅಷ್ಟೇ, ಆದ್ರೆ ಕಂಪನಿನ ಬಹಳ ಚೆನ್ನಾಗಿ ನಡೆಸ್ತಾರೆ. ನೀವ್ ಹೇಳಿದ್ ಕೇಳಿ ನನ್ಗೆ ಎಷ್ಟೋ ಧೈರ್ಯ ಬರ್ತಾ ಇದೆ ಸರ್. ಚೌಕಸಿ ಏನೇನಾದ್ರು ಕೇಳಂಗಿದ್ರೆ ಕೇಳ್ಬಿಡಿ. ಬೈದಿ ಬೈ ಮಿಸ್ಟರ್ ಕುಮಾರ್, ನಿಮ್ಮ ಬಿಸ್ನೆಸ್ ಹೇಗ್ ನಡೀತಾ ಇದೆ? ನಂದ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಏನಾದ್ರೂ ಸರ್, ಈಗಿನ ಕಾಲದಲ್ಲಿ ಪ್ರೈವೇಟ್ ಕಂಪನಿಗಳು ನಡೆಸೋದು ಕಷ್ಟ. ಗೌರ್ಮೆಂಟ್ ಇಂದ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಈ ಕೆಲಸದವರು ನೆಟ್ ಕೆಲಸನ ಮಾಡಲ್ಲ, ಬಹಳ ಕಷ್ಟ ಸರ್. ಮದುವೆ ಮಾಡ್ಕೊಳಕ್ ಬಂದಿರೋ ಈ ಕುಮಾರನ ನಮ್ಮ ಆಫೀಸಿಗೆ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆಲ್ಲ ಜ್ಞಾನ ಇದೆ ಸರ್. ಇಲ್ಲೇನೋ ಎಡವಟ್ಟಾಗಿದೆ ಸರ್, ಏನೋ ತೊಂದರೆ ಆಗಿದೆ ಸರ್. ಗುಮಾನಿ ಹುಡುಗ ಇಷ್ಟ ಆದ್ನ ಅವರಿಗೆ? ನೀನು ಕೇಳು. ಹೋಗಿ ಆಂಟಿ, ಹಾಗೆಲ್ಲ ಕೇಳಕ್ಕಾಗುತ್ತಾ? ಯಾಕೆ ಅವ್ರಿಗೆ ಆಗ ನಾಚ್ಕೋತಾ ಇದ್ದಾಳೆ? ಅಯ್ಯೋ, ಮದ್ವೆಗಿರೋ ಹುಡುಗಿ ಅಲ್ವಾ, ಮದ್ವೆ ಆಗೋವರೆಗೂ ನಾಚ್ಕೋತಾ ಇರ್ತಾಳೆ, ಅದು ನಮ್ಮನೆ ಸಂಪ್ರದಾಯ. ತುಂಬಾ ಸಂತೋಷ. ನಾನು ಕಾಫಿ ಕುಡಿದಿದ್ದು ಆಯ್ತಲ್ಲ, ಆಫೀಸ್ಗೆ ಹೋಗ್ಬೋದಾ? ಇರ್ಲಿ, ಅರ್ಜೆಂಟ್ ಏನೋ, ನಮ್ಮ ಪಾಂಡುರಂಗ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ನಮ್ಮ ಪುಂಡೆ ಕರ್ಕೊಂಡು ಹೋಗ್ತಾನೆ, ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ. ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯ್ತು. ಗುಮಾನಿ, ನಿನ್ನ ಅದೃಷ್ಟ ಕಣೆ. ನಿಮಗೆ ಇಷ್ಟ ಆಯ್ತು ಅಂದ್ರೆ ನಮ್ಗೆಲ್ಲ ಬಹಳ ಸಂತೋಷ ಆಯ್ತು ನೋಡಿ. ಹೌದು, ಅಪರೂಪಕ್ಕೆ ಮಸಾಲೆ ಟೋಸ್ಟು, ಸ್ಟ್ರಾಂಗ್ ಕಾಫಿ ಮಾಡಿದ್ದಾರೆ, ಇವೆರಡು ಅಂದ್ರೆ ನನಗೆ ತುಂಬಾ ಇಷ್ಟ. ಅಂದ್ರೆ ನಿಮ್ಗೆ ಕಾಫಿ ತಿಂಡಿ ಇಷ್ಟ ಆಯ್ತಾ? ನಾನ್ ಮಾಡಿದ್ದು ಟೋಸ್ಟ್ ಮತ್ತೆ ಕಾಫಿ ಇಷ್ಟ ಆಯ್ತು ಅಂದ್ಮೇಲೆ ಎಲ್ಲ ಇಷ್ಟ ಆದಂಗೆ ಲೆಕ್ಕ. ಸೂಚವಾಗಿ ಹೇಳ್ತಿದಾರಪ್ಪ. ಹಲೋ, ಯಾರು ಯಾರು ಮಾತಾಡೋದು? ಹಲೋ, ಓ ಶ್ರೀಮತಿ ಅವರಾ? ಒಂದ್ ಸೆಕೆಂಡ್ ಇರಿಮ್ಮ, ಕೊಡ್ತೀನಿ. ಏನೇ ರೀ? ಆ ಕುಮಾರ್ ಬಂದಿದ್ದಾರೆ, ಗುಮಾನಿನ ಒಪ್ಪಿದ್ದಾರೆ, ಅದೇನೋ ಅವ್ರು ನಿಮ್ಮ ಆಫೀಸ್ ಒಂದ್ಸಲ ನೋಡ್ಬೇಕಂತೆ, ಬಂದ್ ಕರ್ಕೊಂಡ್ ಹೋಗ್ರಿ. ಯಾ ಕುಮಾರ? ಗಂಡ್ ಕುಮಾರ. ಹೆಣ್ ಕುಮಾರ ಇರ್ತಾರೆ? ಹಂಗಲ್ಲಪ್ಪ, ಮದ್ವೆ ಗಂಡು, ಆ ಗಂಡ್ ಕುಮಾರ್ ಬಂದಿರೋದು. ಕುಮಾರ ಅಲ್ಲ, ಮಾತುಕತೆ ಎಲ್ಲ ಮುಗಿದೋಯ್ತಾ? ಹಾಗಾದ್ರೆ ಅಲ್ಲಿರೋ ಕುಮಾರ ಯಾರು? ಸರ್, ನಾನು ಸರ್ ಗಂಡ್ ಕುಮಾರ, ನನ್ ಜಾತಕ ಸರ್ ಹೊಂದ್ಕೊಂಡಿರೋದು. ಹೌದಾ? ಸರಿ ಬನ್ನಿ, ಹೋಗೋಣ. ಹಾ ಬನ್ನಿ ಸರ್. ಇಟ್ಬಿಟ್ಟು ಏನ್ ಸರ್ ಇದು, ಹುಡುಗಿನ ನೋಡೋಣ ಅಂತ ಬಂದ್ರೆ ಹಿಂಗ್ ಮಾಡ್ಬಿಟ್ರಲ್ಲ. ಅಯ್ಯೋ, ನನ್ಗೆ ಅದಲ್ಲ ಕಣೆ ಯೋಚನೆ. ಅಲ್ಲಿ ಅವನು ಹುಡುಗಿ ನೋಡ್ತಾ ಇದ್ದಾನೆ, ಅವನೇನಾದ್ರೂ ಆ ಹುಡುಗಿನ ಒಪ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನನ್ ಕತೆ ಏನು ಅಂತ? ನಿಮ್ ತಲೆ ಹೋಗುತ್ತೆ ರೀ, ಅವ್ನ್ ಯಾರೋ ಫ್ರಾಡ್ ಅಂತ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ ಸರ್. ಅಲ್ಲಿ ಅವನು ದಿಢೀರ್ ಅಂತ ಬಂದು ಹುಡುಗಿ ನೋಡು ಒಪ್ಕೊಳ್ತಾ ಇದ್ದಾನೆ ಅಂತಂದ್ರೆ ಇದ್ರಲ್ಲಿ ಏನೋ ಗೋಲ್ ಮಾಲ್ ಕತೆ ಇದೆ ಸರ್. ಅವನ ಕರ್ಕೊಂಡು ಹೋಗ್ರಿ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ ಅನ್ನೋಂಗ್ ಆಯ್ತಲ್ಲ ಸರ್ ನನ್ ಕತೆ. ಸರ್, ಏ ಮಿಸ್ಟರ್, 2 ಕೋಟಿ ರೂಪಾಯಿ ಬಿಸ್ನೆಸ್ ಕೊಡಕ್ ಆಗತ್ತೇನ್ರಿ ನಿಮ್ ಕೈನಲ್ಲಿ? ಇಲ್ಲ ಸರ್. ಮತ್ತೆ ಇದನ್ನ ಹೋಗಿ ಮದುವೆ ಮಾಡ್ಕೊ ಹೋಗ್ರಿ.
ವಾ ಅಪ್ಪ ಬಂದ್ರು ಅಪ್ಪ. ಶ್ರೀಮತಿ, ಗಂಡು ಕುಮಾರ ಯಾರೇ? ನಾನೇ ನಾನೇ ವೈಕುಮಾರ್. ಯಾಕೆ ಅಲ್ರಿ ನೀವು ಬಂದಿದ್ದು? ಯಾಕೆ ಮದುವೆ ಮಾಡ್ಕೊಳೋದಿಕ್ಕೋ ಇಲ್ಲ ಬಿಸ್ನೆಸ್ ಕೊಡೋದಿಕ್ಕೋ? ನಾನು ಬಂದಿದ್ದು ಬಿಸ್ನೆಸ್ ಕೊಡೋಕ್ಕೆ. ಆದ್ರೆ ಇವರೆಲ್ಲ ಸೇರ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ. ಇವ್ರು ಮದುವೆ ಮಾಡ್ತೀನಿ ಅಂದಾಗ ನೀವು ಹೇಗೆ ಒಪ್ಕೊಡ್ರಿ? ಹೇಗೆ ಒಪ್ಕೊಡ್ರಿ? ನಾನು ಬೇಡ ಅಂದೆ ಸರ್, ಇವರೇ ಯಾರು ಒಪ್ತಾ ಇಲ್ಲ. ಹಲೋ, ಯಾವಾಗ್ರಿ ನೀವು ಬೇಡ ಅಂತ ಹೇಳಿದ್ದು? ಹೌದು, ನಾನೇ ಹೇಳಿದ್ದು. ಏನೀಗ ಹುಡುಗ ಚೆನ್ನಾಗಿದ್ದಾನೆ, ಮದುವೆ ಮಾಡ್ಕೊಳ್ಳಿ ಅಂದೆ. ಆದ್ರೆ ನಾನು ಬಂದಿದ್ದೆ ಬೇರೆ ವಿಷಯಕ್ಕೆ. ಬಾಲರಾಜ್ ಅವ್ರ ಆಫೀಸ್ಗೆ ಬಿಸ್ನೆಸ್ ಕೊಡಕ್ಕೆ ಅಂತ ಬಂದೆ. ಈ ಶ್ರೀಹರಿ ಅವರೇ ನನ್ನ ಇಲ್ಲಿ ಕರ್ಕೊಂಬಂದ್ರು. ಅಲ್ವೋ ಶ್ರೀಹರಿ, ಯಾರು ಏನು ಎತ್ತ ಅಂತ ವಿಚಾರಿಸದೆ ಸಿಕ್ಕವ್ರನ್ನ ಕರ್ಕೊಂಬಂದ್ಬಿಡದ? ನೋಡು, ಮದುವೆ ಗಂಡು ಕುಮಾರ ಇಲ್ಲಿದ್ದಾನೆ. ಹೌದು, ನಾನೇ ಕುಮಾರ್, ಪಿ ಕುಮಾರ್. ಆದ್ರೆ ನಾನು ಇವ್ರನ್ನ ಒಪ್ಪಿದ್ದೀನಿ. ನನ್ ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗುದು. ಇವ್ರು ಚೆನ್ನಾಗಿಲ್ಲ, ನನಗ್ ಬೇಡ. ಏನು ಕುಮಾರ್ ಈ ತರ ಮಾತಾಡ್ತಿದ್ಯಾ ನೀನು? ಮದ್ವೆ ಗಂಡ ಇವ್ರು ಪಿ ಕುಮಾರ್, ವೈ ಕುಮಾರ್ ಅಲ್ಲ. ನೋಡಿ, ಇಷ್ಟೆಲ್ಲ ಅನಾಹುತ ಆದ್ಮೇಲೆ ಈ ಮನೆಯಿಂದ ಯಾವ ಹುಡುಗಿನೂ ನಾನು ಮದ್ವೆ ಆಗಲ್ಲ. ನನ್ನ ಬಿಟ್ಬಿಡಿ, ನಾನು ಹೊರಡ್ತೀನಿ. ಸುಮ್ನಿದ್ ಬಿಡಿಪ್ಪ, ಏನು ಕೆದಕ್ಬೇಡಿ, ಇವಾಗಲೇ ಹಳ್ಸೋಗಿದೆ. ಏನಪ್ಪ ವೈ ಕುಮಾರ್, ನೀನಾದ್ರೂ ಮದ್ವೆ ಆಗ್ತೀಯೇನಪ್ಪ? ಅದೇನ್ ಸರ್ ಆಗುತ್ತೆ? ಮತ್ತೆ ಅವನು ಹೊರಟೋದ? ನೀನು ಹೋದ್ರೆ ನನ್ನ ಮೊಮ್ಮಗಳ ಗತಿ ಏನಪ್ಪ? ಆದ್ರೆ ನಮ್ಮನೆಯವ್ರು ಒಪ್ಕೋಬೇಕಲ್ಲ. ನೋಡಪ್ಪ, ನಿಮ್ ಮನೆಯವ್ರಿಗೆ ಹೇಳಿ ನಾನು ಒಪ್ಪಿಸ್ತೀನಿ. ಅಲ್ಲ, ಹೆಣ್ಮಕ್ಳು ಮದುವೆ ಮಾಡೋದು ಪಾಪ ಹನುಮಾನ್ ಸಿಂಗ್ ಎಷ್ಟ್ ಕಷ್ಟ ಅಲ್ವಾ? ಮಗಳು ಒಪ್ಪಿಸ್ಬೇಕು, ಮಾಡ್ಬೇಕು, ಎಷ್ಟೆಲ್ಲ ಕೆಲಸ ಇರುತ್ತೆ. ಸರ್, ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂದ್ರೆ ನಾನು ಒಪ್ಕೊಳ್ತೀನಿ ಸರ್. ಅಲ್ಲಪ್ಪ, ನಿಮ್ಮ ಅಪ್ಪ ಅಮ್ಮನಿಗೆ ಏನ್ ಹೇಳಿ ಒಪ್ಪಿಸ್ಬೇಕು ನಾವು? ಸರ್, ನಮ್ಮ ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ. ನನ್ನ ಮದುವೆಗೆ ನನ್ನ ಹೆಂಡತಿನ ಒಪ್ಪಿಸಿದ್ರೆ ಸಾಕು.